ಇವ್ರ ಹತ್ರ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ. ಸಿದ್ದರಾಮಯ್ಯ ಹುಲಿ ಇದ್ದಂಗೆ ಆರಾಮಿದ್ದಾರೆ. ಇವ್ರು ಏನು ಹರ್ಚ್ಕೊಳ್ಳಿಕ್ಕೆ ಇರ್ಚ್ಕೊಳ್ಳಿಕ್ಕೆ ಯಾರೇ ಅನ್ನಲ್ಲ. ಅವರು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಯಾವ್ದಾದ್ರು ಒಂದು ಸಣ್ಣದೊಂದು ಸಿಗ್ತದೇನೋ ಅಂತ ಹುಡುಕ್ತವ್ರೆ. ಏನು ಸಿಗಲ್ಲ ಸಿದ್ದರಾಮಯ್ಯವ್ರ ಹತ್ರ. ಇವ್ರು ಎಲ್ಲಿ ಹುಡುಕಿದ್ರು ಏನು ಸಿಗಲ್ಲ. ಇಡೀ ದೇಶದಲ್ಲಿ ಏನಾರ ಒಳ್ಳೆ ಆಡಳಿತ ಕೊಡ್ತಾರೋ ರಾಜ್ಯ ಅಂದರೆ ಅದು ಕರ್ನಾಟಕ. ಉತ್ತಮವಾದ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು ಇಡೀ ದೇಶದಲ್ಲಿ. ಅವ್ರು ನೋಡಿದ್ರೆ ಅವ್ರ ಮುಖನ ರಾಜ ಇದ್ದಂಗೆ. ಅವ್ರೆ ಇವು ಅದೇನೋ ಹೇಳ್ದಂಗೆ ಕೆರ್ಕಬೇಕಷ್ಟೇ ಇವರು. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಇಳಿಲೇಬೇಕು ಕುರ್ಚಿಯಿಂದ ಅಂತ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಅಂದ್ರೆ ಸಿಎಂ ಕುರ್ಚಿ ಬಗ್ಗೆ ಚರ್ಚೆಗಳು ನಡೀತಿದೆ. ಇದು ಜೊತೆಗೆ ಟ್ರೆಂಡಿಂಗ್ ಅಲ್ಲಿರೋದು ದೇಶಪಾಂಡೆ ಅವರು, ಇವಾಗ ಸತೀಶ್ ಜಾರಕಿಹೊಳಿ ಅವರು, ಮತ್ತೆ ಇವಾಗ ಪರಮೇಶ್ವರ್ ಅವರು. ಅಂದ್ರೆ ಅವ್ರ ಫ್ಯಾನ್ಸ್ಗಳೇ ಇವರೇ ಆಗ್ಬೇಕು, ಸಿಎಂ ಇವರೇ ಆಗ್ಬೇಕು ಅಂತ ಒಂದಷ್ಟು ಹೋರಾಟ ಅಂದ್ರೆ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ. ಏನನ್ಸುತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲದನ್ನು ಸರಿ ಇದೆ ಅಂತ ಅನ್ಸುತ್ತಾ? ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಸರಿ ಇದೆ. ಅವರು ಸೀನಿಯರ್ ಇದ್ದಾರೆ, ದೇಶಪಾಂಡೆ, ಪರಮೇಶ್ವರ್ ಆಗ್ಬೋದು, ಸತೀಶ್ ಜಾರಕಿಹೊಳಿ ಆಗ್ಬೋದು, ಅವ್ರು ಮೂಲ ಕಾಂಗ್ರೆಸ್ನವರು. ಅವರು ನಮಗೆ ಸಿ ಎಂ ಇವ್ರು ಚೇಂಜ್ ಆದರೆ ಸಿದ್ದರಾಮಯ್ಯನವರು ಅವ್ರು ಚೇಂಜ್ ಆಗೋ ಚಾನ್ಸಸ್ ಇಲ್ಲ, ಚೇಂಜ್ ಆಗಲ್ಲ. ಸಿದ್ದರಾಮಯ್ಯವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ನೋಡಿ ಈ ರಾಜ್ಯದಲ್ಲಿ 136 ಸೀಟ್ ಗೆಲ್ಲಿಸಿದ್ದಾರೆ. 5 ವರ್ಷ ಸಿ ಎಂ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ. ಸೊ ಚೇಂಜಸ್ ಅವಶ್ಯಕತೆನೇ ಬರಲ್ಲ. ಸಿದ್ದರಾಮಯ್ಯನವರೇ ಇನ್ನು 4 ವರ್ಷ ಮುಖ್ಯಮಂತ್ರಿಯಾಗಿರ್ತಾರೆ. ಇವರು ಜಾರಕಿಹೊಳಿ ಅವರು, ಅದೇ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬದಲಾದ್ರೆ ಅಂತ. ಬದಲಾದ್ರೆ ಅಂತಿಲ್ಲ, ನೆಕ್ಸ್ಟು 4 ವರ್ಷ ಆದಮೇಲೆ ಚಾನ್ಸಸ್ ಇರ್ತದೆ ಅವ್ರಿಗೆಲ್ಲ. ಅವ್ರಿನ್ನು ಜೂನಿಯರ್ಸು, ಇವ್ರಿಗೆ ಏಜ್ ಆಗಿದೆ 77. ಅಧಿಕಾರ ಸುಗಮವಾಗಿ ನಡೆಸ್ತಾ ಇದ್ದಾರೆ. 5 ಗ್ಯಾರಂಟಿ ಎಲ್ಲರಿಗೂ ತಲುಪ್ತಾ ಇದೆ. ಇಡೀ ದೇಶದಲ್ಲಿ ಏನಾರ ಒಳ್ಳೆ ಆಡಳಿತ ಕೊಡ್ತಾರೋ ರಾಜ್ಯ ಅಂದರೆ ಅದು ಕರ್ನಾಟಕ. ಉತ್ತಮವಾದ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು ಇಡೀ ದೇಶದಲ್ಲಿ. ಅದರಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಚೇಂಜ್ ಆಗೋದು ಕಾರಣನೇ ಇಲ್ಲ. ಇನ್ನು ನೀವು ಮೂಡಾದ ಹೇಳಿದ್ರೆ, ಮೂಡಾದಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಏನು ಅಂತ, ಈ 3 ಜನ ಇದ್ದಾರಲ್ಲ, ಯಾರೋ ಅಬ್ರಾಹಿಮು, ಯಾರೋ ಇದ್ದಾರಲ್ಲ ಅವರು ಸ್ನೇಹಮಯಿ ಕೃಷ್ಣ, ಇವರೆಲ್ಲ ಹಾಕಿದಾರಲ್ಲ, ಆ ಜಡ್ಜ್ ಕೇಳ್ತಾರಲ್ಲ ಸಿದ್ದರಾಮಯ್ಯನವ್ರ ಪಾತ್ರ ಏನಿದ್ರಲ್ಲಿ ಅಂತ, ಅದಕ್ಕೆ ಉತ್ತರನೇ ಇಲ್ಲ. ಇವ್ರು ಪಾದಯಾತ್ರೆ ಮಾಡಿದ್ರು ಬಿ ಜೆ ಪಿಯವರು, ದಳದವರು, ಯಾವ ಉದ್ದೇಶಕ್ಕೆ? ಮೂಡಾದಲ್ಲಿ ಯಾವ ಉದ್ದೇಶಕ್ಕೆ? ಸಿದ್ದರಾಮಯ್ಯನವ್ರ ಮೇಲೆ ಹಗರಣ ಅಂತ. ಹಗರಣ ಇರೋದು ಯಾರ ಮೇಲೆ? ಹಗರಣ ಅಲ್ಲ, ಅದು ಆರೋಪ. ಮೂಡಾದಲ್ಲಿ ಹಗರಣನೇ ಇಲ್ಲ. 50-50 ರೇಸಿಯೋ ಕೊಟ್ಟಿರೋದು ಪರ್ವತಮ್ಮವ್ರಿಗೆ ಮೂಡಾದವರು. ಮೂಡಾದವ್ರು ಕೊಟ್ಟಾಗ ಮುಖ್ಯಮಂತ್ರಿ ಯಾರಿದ್ರು? ಬೊಮ್ಮಯ್ಯ ಇದ್ರು. ಮೂಡ ಅಲ್ಲಿ ಅಧಿಕಾರಿ ಯಾರಿದ್ರು? ಸಿದ್ದರಾಮಯ್ಯನವ್ರ ಪಾತ್ರ ಏನಿದ್ರಲ್ಲಿ? ಸಿದ್ದರಾಮಯ್ಯನವ್ರ ಪಾತ್ರ ಏನು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಯಾವ್ದಾದ್ರು ಒಂದು ಸಣ್ಣದೊಂದು ಸಿಗ್ತದೇನೋ ಅಂತ ಹುಡುಕ್ತವ್ರೆ. ಏನು ಸಿಗಲ್ಲ ಸಿದ್ದರಾಮಯ್ಯವ್ರ ಹತ್ರ. ಇವ್ರು ಎಲ್ಲಿ ಹುಡುಕಿದ್ರು ಏನು ಸಿಗಲ್ಲ. ಈ ರಾಜ್ಯದಲ್ಲಿ ಉತ್ತಮ ಮುಖ್ಯಮಂತ್ರಿ ಅಂದರೆ ಅರಸು ಬಿಟ್ರೆ ಇವರೇ. ಇವ್ರ ಹತ್ರ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ. ಸಿದ್ದರಾಮಯ್ಯ ಹುಲಿ ಇದ್ದಂಗೆ ಆರಾಮಿದ್ದಾರೆ. ಇವ್ರು ಏನು ಹರ್ಚ್ಕೊಳ್ಳಿಕ್ಕೆ ಇರ್ಚ್ಕೊಳ್ಳಿಕ್ಕೆ ಯಾರೇ ಅನ್ನಲ್ಲ ಅವರು. ಅವ್ರು ನೋಡಿದ್ರೆ ಅವ್ರ ಮುಖನ ರಾಜ ಇದ್ದಂಗೆ. ಅವ್ರೆ ಇವು ಅದೇನೋ ಹೇಳ್ದಂಗೆ ಕೆರ್ಕಬೇಕಷ್ಟೇ. ಇವರು ಮೈಸೂರಿಗಿಂಟ ಹೋದ್ರು, ಮಂಡ್ಯದಲ್ಲೇ ಗುದ್ದಾಡ್ಬಿಟ್ರು. ಇವ್ರದ್ದೇನು ಪ್ರಯೋಜನ ಇಲ್ಲ. ಇವ್ರು ಇದ್ದಕ್ಕಿದ್ದಂಗೆ ರೆಡಿ ಮಾಡಿ ಇವ್ರ ಹಂಗಿತ್ತು ಜನಾಂದೋಲನ. ಆಯಿತಾ, ಏನು ನಡೆಯಲ್ಲ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ 28ನೇ ಇಸ್ವಿಗೂ ಕಾಂಗ್ರೆಸ್ ಸರ್ಕಾರ, ಡಿ ಕೆ ಶಿವಕುಮಾರೇ ರಾಜ್ಯದ ಮುಖ್ಯಮಂತ್ರಿ. ಮೂಡಗಣದಲ್ಲಿ ಸಿಎಂ ಸಿದ್ದರಾಮಯ್ಯನವ್ರ ಕೈವಾಡ ಇಲ್ಲ ಅಂತಂದ್ರೆ ಅದೇ ಕಾಂಗ್ರೆಸ್ ಪಕ್ಷದವರು ಯಾಕೆ ನಾನು ಸಿಎಂ ಆಗ್ತೀನಿ, ನಾನು ಸಿಎಂ ಆಗ್ತೀನಿ ಅಂತ ಇದು ನಿಂತಿದ್ದಾರೆ? ಮೇಡಮ್, ಸಿಎಂ ಆಗ್ತೀನಿ ಅನ್ನೋದು ಅವರ ವೈಯಕ್ತಿಕ ಇಚ್ಛೆ. ಅವರು 5 ಸಾರಿ 6 ಸಾರಿ ಗೆದ್ದಿದ್ದಾರೆ. ದೇಶಪಾಂಡೆ 6-7 ಸಾರಿ ಗೆದ್ದಿದ್ದಾರೆ. ಪರಮೇಶ್ವರ್ ಮೂಲ ಕಾಂಗ್ರೆಸ್ನವರು, ಅವ್ರಿಗೆ ಆಸೆ ಇದೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಆದರೆ ಈಗ ಬಂತಲ್ಲ, 23ರಲ್ಲಿ ಗೌರ್ಮೆಂಟ್ ಬಂದಾಗ ಸಿದ್ದರಾಮಯ್ಯನವ್ರನ್ನು ಡಿ ಕೆ ಶಿವಕುಮಾರನ್ನ ಮೆಚ್ಚಿ ಬಂದಿರೋ 136 ಸೀಟು. ನೆಕ್ಸ್ಟು ಅವರ ಅಧ್ಯಕ್ಷತೆಯಲ್ಲಿ ಅಥವಾ ಅವ್ರ ಮುಂದಾಳತ್ವದಲ್ಲಿ ಬಂದರೆ ಸರ್ಕಾರ ಅವ್ರಿಗೆ ಮುಖ್ಯಮಂತ್ರಿ ಆಗ್ತಾರೆ. ಅದರಲ್ಲೇ ಅನುಮಾನ ಇಲ್ಲ. ಅವರು ಇವನ್ ಕಿತ್ತಾಕ್ಬಿಟ್ಟು ನಮಗೆ ಕೊಡಿ ಅಂತ ಕೇಳ್ತಾ ಇರೋರು ಯಾರೂ ಇಲ್ಲ. ಸತೀಶ್ ಜಾರಕಿಹೊಳಿ ಕೇಳಲ್ಲ, ಆಮೇಲೆ ಪರಮೇಶ್ವರು ಕೇಳಲ್ಲ, ದೇಶಪಾಂಡೆಯನ್ನು ಇವನು ಸಿದ್ದರಾಮಯ್ಯನ ಇಳಿಸ್ಬಿಟ್ಟು ಕೊಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಬದಲಾದ್ರಿ ಅಂತ, ಬದಲಾಗ್ತಾರೆ ಅಂತ ಯಾರೂ ಹೇಳಿಲ್ವಲ್ಲ. ಬೀಟ್ಲೆಸ್ ಕರ್ನಾಟಕ.